ಜನನ ಮೆಚ್ಚಕಂತೂ ಆಗಲ್ಲ ಜಗದೇಶನ ಬೇಕಾದ್ರೆ ಮೆಚ್ಚಿಸಬಹುದು ನಾವು ಹೇಳಕಾಗತ್ತಾ ಗಂಡ ಎಲ್ಲಿಂದ ದುಡಿತಾನೆ ಸಿಲಿಂಡರ್ ಒಂದೇ ಅಲ್ಲ ಈ ನಮ್ಮ ಬೆಂಗಳೂರಿಗೆಲ್ಲ ನಾ ಈ ರೋಡ್ಗಳಿಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಇಂತ ತ್ಯಾಪೆ ರೋಡು ಇಂತ ಗುಜರಿ ರೋಡು ಅಲ್ಲೂ ನಾನು ನೋಡಿಲ್ಲ ಒಂದು ವರ್ಷದಲ್ಲಿ ಒಂದು ದಿವಸನೂ ಫ್ರೀ ಇರಲಿಲ್ಲ ಕೆಲಸ ನಡೀತಾ ಇತ್ತು ಕೆಲಸ ಮಾಡೋರು ಯಾರು ಮಾಡದೇ ಇರೋರು ಯಾರು ಅಂತಾರೆ ಮಾಡಲ್ಲ ಅಂತಲ್ಲ ಆದ್ರೂ ಎಲೆಕ್ಷನ್ ಸೋತು ಅಂದ್ರೆ ಮನ ಊರುಗಳಿಗೆ ಹೋಗಿ ಬರಲ್ಲ ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಆಗ್ತೀವಿ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಅಂತ ಸಾಧ್ಯ ಇಲ್ಲ ಇಲ್ಲ ನೋಡು ಇಲ್ಲ ಸುಮಾರು ಜನ ಯಾರು ನಾನು 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 ಅಂತ ಹೇಳ್ಕೊಂತಾರೆ ಬಲವಾಗಿ ಬೇರೆವರು ನಿಂತಿರೋರು ಯಾರು ಇಲ್ಲ ಈಗ ಜನ ಇಲ್ಲಿ ಗ್ರಾಮದಲ್ಲಿ ಏನು ನೋಡಿ ವೋಟ್ ಹಾಕ್ತಾರೆ ಪಕ್ಷ ನೋಡ್ತಾರ ವ್ಯಕ್ತಿ ನೋಡ್ತಾರ ಏನು ನೋಡಿ ವ್ಯಕ್ತಿ ವ್ಯಕ್ತಿ ಎಲ್ಲ ರಾಜ್ಯದಲ್ಲಿ ಕೆಲವು ಕಡೆ ಹೋದ್ರೆ ಮೇನ್ ರೋಡ್ಗಳಿಗೆ ಹೋದ್ರೆ ಗುಂಡಿ ಗುಣಿ ಹೆಣ್ಮಕ್ಕಳುಗಳು ಸುಮಾರು ಜನ ಸತ್ತುಬಿಟ್ರು ನಮ್ಮ ರೋಡಲ್ಲಿ ಅರ್ಧಂಬರ್ಧ ಮಾಡಿಬಿಟ್ಬಿಡ್ತಾರೆ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಬೇಕು ಅಲ್ವಾ ಕೆಲವರು ಬಿಜೆಪಿನ ದ್ವೇಷಿಸ್ತಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಯಾ ಕಾರಣ ಏನು ಗೊತ್ತಾ ಈ ಗುಂಡಿ ಗುದ್ರ ಸ್ಮೆಲ್ ಅನ್ನೋದು ಆಫೀಷಿಯಲ್ಸ್ ಬಂದಾಗ ಮಾತ್ರ ಅವ್ರಿಗೆ ಮೂಗಿಗೆ ಬಡಿಯುತ್ತೆ ಸಾಮಾನ್ಯ ಬಡವರಿಗೆ ಇಲ್ಲಿರೋ ಹಳ್ಳಿ ಅವ್ರಿಗೆ ಬಡಿಯಲ್ಲ ಅಂತ ಎಲ್ಲರಿಗೂ ಬಡಿತ ಅವ್ರಿಗೂ ಬಡಿಯಲ್ವಾ ಅವಾಗ ಅವ್ರು ಬಂದಾಗ ಇರಿಸ್ಕೊಂಡ್ತಾರೋ ಅಥವಾ ಅವ್ರಿಗೆ ಬೆಂಕಟ್ಟಿಗೆ ಇರಿಕ್ತಾರೋ ನೋಡೋಣ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ಗ್ರಾಮದಲ್ಲಿ ನಾವಿದ್ದೀವಿ ನಾವೀಗ ಸಿಗೇಳ್ಳಿ ಗ್ರಾಮದಲ್ಲಿದ್ದೀವಿ ಬನ್ನಿ ಇಲ್ಲಿನ ಸ್ಥಳೀಯ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ ಅಣ್ಣ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ರಾಮಕೃಷ್ಣಪ್ಪ ಅಂತ ನೋಡಿ ನಾನೇನ್ ಕ್ವಶನ್ ಕೇಳಕ್ ಮುಂಚೆ ನೀವ್ ಹೇಳ್ತಿದ್ರಲ್ಲ ಸಮೀಕ್ಷೆ ಮಾಡಕ್ ಬಂದಿದ್ದೀರಲ್ವಾ ಎಲ್ಲ ದೇಶಕ್ಕೆಲ್ಲ ಸಮೀಕ್ಷೆ ಮಾಡಿ ಅಲ್ವಾ ಈಗ ನೀವ್ ಹೇಳಿ ನಿಮ್ಮೂರ್ ಹೆಂಗಿದೆ ಏನ್ ಅಭಿವೃದ್ಧಿ ಆಗಿದೆ ಯಾರ ಶಾಸಕರು ಜನನ ಮೆಚ್ಚಕಂತೂ ಆಗಲ್ಲ ಜಗದೇಶನ್ ಬೇಕಾದ್ರೆ ಮೆಚ್ಚಿಸಬಹುದು ಅರ್ಥ ಆಯ್ತಾ ಜನನ ಮೆಚ್ಚಕ್ ಆಗಲ್ಲ ಅವ್ರವ್ರ ಇದಕ್ಕೆ ಒಂದೊಂದು ಕೋತಾರೆ ನಾವ್ ಹೇಳಕಾಗತ್ತಾ ಆದ್ರೆ ರಾಜಕಾರಣಿಗಳು ಆದವರು ನನ್ನಂತೆ ಅವ್ರ ಅನ್ನೋ ಭಾವನೆ ಅವರಲ್ಲಿ ಮೂಡಿದಾಗ ಮಾತ್ರ ಈ ರಾಮರಾಜ್ಯ ಆಗೋದಕ್ಕೆ ಸಾಧ್ಯ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶ ಇಲ್ಲ ಅಂತ ಅಂದ್ರೆ ಈಗ ಸಿಲಿಂಡರ್ ಲೆಕ್ಕ ಹಾಕೊಳ್ಳಿ ಸಿಲಿಂಡರ್ ಏನು 300 ರೂಪಾಯಿಗೆ ನಿಮಗೆ ಕೊಡ್ತೀವಿ ಮುಂದಿಷ್ಟು ಸಬ್ಸಿಡಿ ಕೊಡ್ತೀವಿ ಏನೋ ಮಾಡಿ ಅಂದರು ಹೆಣ್ಮಕ್ಳು ಎಲ್ಲ ಸಿಲಿಂಡರ್ ಮಾಡೋದು ಬಿಟ್ಬಿಟ್ರು ಒಗ್ಗೆ ಪಗ್ಗೆ ಅಂದ್ಕೊಂಡು ಬಿಟ್ಬಿಟ್ರು ಈಗ 1100 ರೂಪಾಯಿ ಆಗದೆ ಆ ಹೊಡೆತ ಗಂಡಿಗೆ ಬೀಳ್ತದ ಹೆಣ್ಣಿಗೆ ಬೀಳ್ತದ ಗಂಡ ಎಲ್ಲಿಂದ ದುಡಿತಾನೆ ಸಿಲಿಂಡರ್ ಒಂದೇ ಅಲ್ಲ ಈ ನಮ್ಮ ಬೆಂಗಳೂರಾಗೆಲ್ಲ ನಾ ಈ ರೋಡ್ಗಳಿಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಇಂಥ ತ್ಯಾಪೆ ರೋಡು ಇಂಥ ಗುಜರಿ ರೋಡು ಎಲ್ಲೂ ನಾನು ನೋಡಿಲ್ಲ ಇನ್ನು ನಿಮ್ಮ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸೀಗೇಳ್ಳಿ ಗ್ರಾಮಕ್ಕೆ ಬಹಳ ಅನುಕೂಲ ಆಗಿದೆ ಶಾಸಕರು ಸೋಮಶೇಖರ್ ಗೌಡರು ಚೆನ್ನಾಗಿ ಮಾಡಿದ್ದಾರೆ ನಂದೊಂದಲ್ಲ ನೋಡೋದು ನಮ್ಮ ಕರ್ನಾಟಕನು ಹಂಗೆ ಇರಬೇಕು ಅರ್ಥ ಆಯ್ತಾ ನಂದೊಂದೂರು ಚೆನ್ನಾಗಿದೆ ಅಂತ ನಾನು ಹೇಳ್ಕೊಳಕಾಗಲ್ಲ ಚೆನ್ನಾಗಿದೆ ಇಲ್ಲಿ ನಮ್ಮ ಸ್ಥಳೀಕರು ನಂಜುಂಡೇಶ್ ಅಂತ ಇದ್ರು ಅವರು ಸಾಯಾಪುರ್ಗೆ ಬೆನ್ ಗುದ್ದಿ ತಗೊಂಬಂದು ಹಾಕಿ ಮಾದರಿ ಸೀಗೇಳಿ ಆಗಿ ಗ್ರಾಮದವನ್ನಾಗಿ ಮಾಡಿದ್ದಾರೆ ಅದೊಂದು ಹೆಜ್ಜೆ ಅದು ಎರಡೊಂದು ಮಾತಿಲ್ಲ ಸೋಮಶೇಖರ್ ಗೌಡರು ಯಾವ ಕಡೆ ಹೆಜ್ಜೆ ಇಡ್ತಾರೋ ಆ ಕಡೆ ಹೆಜ್ಜೆ ಇಡೋದೇ ನಮ್ಮ ಕರ್ತವ್ಯ ಆದ್ರೆ ನಮ್ದೊಂದಲ್ಲ ಲೆಕ್ಕ ಇಡೀ ದೇಶನೇ ಹೆಂಗಿದೆ ಇವತ್ತು ಒಂದು ಸಿಲಿಂಡರ್ ಬೆಲೆ ಏನಾಗಿದೆ ಬೇಳೆ ಏನ್ ತಿನ್ನೋ ಬೆಲೆಗಳು ಏನಾಗಿದೆ ಎಲ್ಲ ಇದೆ ನೀವು ಇವಾಗ ನೋಡಕ್ ಬಂದಿದ್ದೀರಲ್ವ ನೀವು ಇಡೀ ಎಲೆಕ್ಷನ್ ಸಮೀಕ್ಷೆ ನಿಮ್ಮ ಜನ ಏನ್ ಕೇಳ್ತಾವ್ರೆ ಕೆಲವು ವಿಷಯದಲ್ಲಿ ಮಾಧ್ಯಮದವ್ರದ್ದು ಒಳ್ಳೆ ಕೆಲಸ ಇದೆ ಹಾಗಾದ್ರೆ ಸಮೀಕ್ಷೆ ಮಾಡೋದೇ ಬೇಡ ನಾವು ಶಾಸಕರಿಂದ ಏನು ಕೆಲಸ ಆಗ್ಲಿಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಏನೂ ಮಾಡಲಿಲ್ಲ ಈಗ ನೀವು ಒಬ್ರು ಶಾಸಕರನ್ನ ಬೆಂಬಲ ಮಾಡ್ತೀರಾ ನಿಮ್ಮ ಶಾಸಕರು ನಿಮ್ಮ ಬೆಂಬಲಿಗರು ನೀವು ಚೆನ್ನಾಗಿರೋ ಸಾಕು ಜನ ಉದಾರ ಆಗೋದು ಬೇಡ ನಾವು ತೋರಿಸೋದು ಬೇಡ ಇದು ನಿಮ್ಮ ಮಾತಿನ ಅರ್ಥ ನೋಡಿ ಕಾಂಗ್ರೆಸ್ಸಲ್ಲಿ ಸೋಮಶೇಖರ್ ಗೌಡ್ರು ಇದ್ದಾಗ ಏನು ಹೇಳಿ ಒಂದು ತಿಂಗಳ ಒಂದು ವರ್ಷದಲ್ಲಿ ಒಂದು ದಿವಸನೂ ಫ್ರೀ ಇರಲಿಲ್ಲ ಕೆಲಸ ನಡೀತಾ ಇತ್ತು ಆದ್ರೆ ಈ ಕೆಲಸ ಬಂದಾಗ ಸ್ವಲ್ಪ ಕಮ್ಮಿ ಕಮ್ಮಿ ಆಗಿದೆ ಆದ್ರೂ ನಮ್ಮೂರ್ಗಂತ ಅನೇಕ ಕೆಲಸ ಮಾಡಿಕೊಟ್ಟಿದ್ದಾರೆ ಅದೊಂದು ಬೇರೆ ಮಾತಿಲ್ಲ ಮಾಡಿರೋದನ್ನ ತೋರಿಸ್ಬೇಕಲ್ಲ ಶಬಾಷ್ಗೆರೆ ಸಿಗ್ಬೇಕಲ್ಲ ಎಲ್ಲ ಅಷ್ಟೇನೆ ಇದೆಲ್ಲ ಮಾಡಿದ್ದಾರೆ ಆದರೆ ಈ ಬೆಲೆ ಏರಿಕೆ ಏನು ನೀವು ಕೇಳಬೇಕು ನೀವು ಜನ ನೀವು ಸಾಮಾನ್ಯ ಜನ ನಾನು ಒಬ್ಬನ ಕೇಳಿದ್ರೆ ಆಗತ್ತಾ ಜನ ಒಪ್ಕೊಬೇಕಲ್ಲ ಇದೆ ಹಂಗಾಗತ್ತೆ ನಾವೊಬ್ಬರೇ ಅಲ್ಲ ಜನನ ನಾವು ಕಟಾಕಕ್ಕಾಗಲ್ಲ ಅವ್ರ ಆತ್ಮದಲ್ಲಿ ಮೂಡ್ ಬರಬೇಕು ಕೆಲಸ ಮಾಡೋರು ಯಾರು ಮಾಡದೇ ಇರೋರು ಯಾರು ಅಂತ ಅಣ್ಣ ಹನಿ ಹನಿ ಸೇರಿದ್ರೆ ಅಳ್ಳ ಅಂತ ಮಾತು ಕೇಳಿದ್ದೀರಲ್ವಾ ಅದೇ ಥರ ಒಬ್ಬರು ನೀವು ಮಾತಾಡ್ತೀರ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಿ ಇವ್ರು ಮಾತಾಡ್ತಾರೆ ಅವ್ರ ಅಭಿಪ್ರಾಯ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಕೊಡೋಕೆ ಬರೋದೇ ನಮ್ಮ ಒಂದು ಸಮೀಕ್ಷೆ ಅಲ್ವಾ ನೀವು ಈಗ ಅಭಿವೃದ್ಧಿ ಇದೆ ಅಂತ ಹೇಳ್ತೀರಾ ಇನ್ನೊಬ್ರು ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾರೆ ಎಲ್ಲರ ಅಭಿಪ್ರಾಯಕ್ಕೂ ನಾವು ಅವಕಾಶ ಕೊಡಬೇಕಲ್ವೇ 100 ಜನ ಇರಲಿ ಸೀಗೇಳ್ಳಿ ಗ್ರಾಮ ಮಾದರಿ ಗ್ರಾಮ ಆಗಿದೆ
ಕೆಲಸ ಮಾಡಿದ್ದಾರೆ 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 ಮೊದಲು ಇದ್ದಿದ್ದಕ್ಕೂ ಈಗ ಇದ್ದಿದ್ದಕ್ಕೂ ವ್ಯತ್ಯಾಸ ಆಗಿದೆ ಇನ್ನು ಬೇರೆ ಪಕ್ಷದವರು ಯಾರು ಇಲ್ಲ ಅಭ್ಯರ್ಥಿ ಅಂತ ಏನಾದರೂ ಇಲ್ಲ 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 ಅವರ ಎರಡು ಪಕ್ಷದಿಂದ ಅವರೇನೇ ಅವರು ಇದ್ದಾಗ ಕೆಲಸ ಕಾರ್ಯಗಳು ಆಗಿದೆ ಆಗಿದೆ ಇನ್ನು ಜೆಡಿಎಸ್ ನಿಂದ ಜವರೇಗೌಡರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮಾಡ್ತವರೆ ಮೂರು ಸಾರಿ ಸೋಲಿಸಿದಿರ ಜನ ಅವರ ಪಾಪ ಏನು ಅಂತೀರಿ ಅವರ ಬಗ್ಗೆ ನಾವು ಏನು ಹೇಳ ಜನ ತೀರ್ಮಾನ ಮಾಡಬೇಕು ನಾವು ಹೇಳಕಾಗಲ್ಲ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿ ಜನ ನೀವು ಜನನೇ ಜನನೇ ನೀವು ನಾನು ಹೇಳಕಾಗಲ್ಲ ನೋಡಿ ನಮ್ಮಂತ ಅಲ್ಲ ಅಲ್ಲ ನಾನು ಹೇಳೋದು ಈಗ ಒಂದು ಮೂರು ಸಾರಿ ಸೋತವರೆ ಅನ್ಕಂಪ ಇದೆ ಒಂದು ವೇಳೆ ಏನಾದರೂ ಗೆಲ್ಲ ಚಾನ್ಸಸ್ ಇದೆಯಾ ನೀವೇನ ಹೇಳ್ತೀರಾ ಜನ ತೀರ್ಮಾನ ಅದಲ್ಲ ನಾವು ಹೇಳಕಾಗಲ್ಲ ಒಳ್ಳೆ ಜವರೇಗೌಡರು ಕೆಲಸ ಮಾಡ್ತಾರಾ ಅಭಿವೃದ್ಧಿ ಆಗ್ತದ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆದ್ರೆ ಎಲೆಕ್ಷನ್ ಸೋತು ಅಂದ್ರೆ ಮನೆ ಊರುಗಳು ಕರೆ ಬರಲ್ಲ ಮನೆಗೆ ಇದ್ ಬಿಡ್ರ ಆಗುತ್ತಾ ಇನ್ ಕೋವಿಡ್ ಸಂದರ್ಭ ಬಂದಿತ್ತು ವ್ಯಾಪಾರ ಇರಲಿಲ್ಲ ಕಷ್ಟ ಇತ್ತು ಬೆಲೆ ಏರಿಕೆ ಅಂತ ಎಲ್ಲ ಹೇಳ್ತಾ ಇದ್ರಿ ಆ ಸಮಯದಲ್ಲಿ ಶಾಸಕರು ಸಹಾಯ ಮಾಡಿದ್ರ ಮಾಡವ್ರೆ ಏನ್ ಮಾಡಿದ್ರು ಸಹಾಯ ಹಾಲು ರೇಷನ್ ಗಳು ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಸೋಮಶೇಖರ್ ಗೌಡರು ಮಾಡಿದ್ದಾರೆ ಅವಾಗ ಈಗ ಸೋಮಶೇಖರ್ ಅವರು ಮತ್ತೆ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಈಗಿನ ಚುನಾವಣೆ ಕೆಲವೇ ತಿಂಗಳಲ್ಲಿ ಇದೆ ಜವರೇಗೌಡರು ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ ಯಾರಿಗೆ ಯಾರಿಗೆ ಗೆಲುವು ಒಲಿಬಹುದು ಅಂತ ನಿಮ್ಮ ಅಭಿಪ್ರಾಯ ಇಷ್ಟೇ ಸರಿ ಅಂತ ಹೇಳಕಾಗಲ್ಲ ಸೋಮಶೇಖರ್ ಗೌಡರು ಮಾಡಿರತಕ್ಕಂತ ಕೆಲಸದ ಮೇಲೆ ಗೆದ್ರು ಗೆಲಿಬಹುದು ಗೆಲ್ಬಹುದು 90% ಅವರಿಗಿದೆ ಇನ್ ಮಿಕ್ಕನವರು ನಾವು ಏನು ಹೇಳಕಾಗಲ್ಲ ಸೋಮಶೇಖರ್ ಅವರು ಯಾವ ಪಕ್ಷ ಬಿಜೆಪಿ ಬಿಜೆಪಿ ಈಗ ಬೆಲೆ ಏರಿಕೆ ಬಗ್ಗೆ ನೀವು ಹೇಳಿದ್ರಿ ಖಂಡನೆ ಮಾಡಿದ್ರಿ ಆಗ ನಮ್ಮ ನಮ್ಮ ಶಾಸಕರ ಬಗ್ಗೆ ನಾವು ಹೇಳಬಹುದು ನಮ್ಮ ಗ್ರಾಮದ ಬಗ್ಗೆ ನಾನು ಹೇಳಬಹುದು ಡೆಲ್ಲಿ ಬಗ್ಗೆ ನಾನು ಹೇಳಕಾಗತ್ತಾ ಹೇಳಕಲ್ಲ ನಾನು ಹೇಳಿದೆ ನಮ್ಮ ಊರು ಒಂದು ಮಾದರಿ ಗ್ರಾಮ ಅಂತ ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ ಅದಾಗಿದೆ ಅದು ಎಲ್ಲ ಹಂಗೇ ಇರಬೇಕಲ್ಲ ಇನ್ನು ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಐತೆ ಬಿಜೆಪಿ ಸರ್ಕಾರದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ನಮ್ಮ ಗ್ರಾಮದ ಬಗ್ಗೆ ನಾನು ಹೇಳಬಹುದು ನಿಮ್ಮ ಗ್ರಾಮ ಅಭಿವೃದ್ಧಿ ಆಗಿದೆ ಈಗ ಆಗಿದೆ 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 ಸೋಮಶೇಖರ್ ಅವರ ಕಡೆ ಒಲವು ಇದೆ ನಿಮ್ಮ ಪ್ರಕಾರ ಇದೆ ಇದೆ ಇನ್ನು ಸೋಮಶೇಖರ್ ಅವರಿಗೆ ಒಂದು ಟಫ್ ಕಾಂಪಿಟೇಷನ್ ಇಲ್ಲಿ ಕೊಡೋದು ಅಂದ್ರೆ ಯಾರು ಕೊಡಬಹುದು ನಿಮಗೆ ಏನು ಸರ್ ತಪ್ಪು ಕಾಂಪಿಟೇಷನ್ ಕೊಡಬೇಕು ಅಂದ್ರೆ ಜವರೇಗೌಡರೇ ಕೊಡಬೇಕು ಇನ್ನು ಯಾರು ಕೊಡ್ತಾರೆ ಅವ್ರಿಗೆ ಜೆಡಿಎಸ್ ಇಂದ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಇದೆ ಅಂತ ಹೆಂಗ ಹೇಳಕ್ಕಾಗತ್ತೆ ಅಲ್ಲವ್ರ ಹಣೆ ಬರ ಬರೆಯಕ್ಕಾಗಲ್ಲ ಅನುಕಂಪದ ಮೇಲೆ ಹಂಗ ಹೋಗ್ಬೋದು ಅನುಕಂಪದ ಎಲ್ಲ ಹಿಂಗೆ ಬರ್ಬೋದು ಆದ್ರೂ ಸೋಮಶೇಖರ ಗೌಡ್ರದ್ದು ಒಲವಿದೆ ಇದೆ ಇನ್ನು ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಆಗ್ತೀವಿ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಅಂತ ನೀವೇನು ಹೇಳ್ತೀರಾ ಆಗತ್ತಾ ಸಾಧ್ಯ ಇದೆ ಸಾಧ್ಯ ಇಲ್ಲ ಇಲ್ಲ ಯಾಕೆಂದ್ರೆ ಯಾವ ಚುನಾಯಿತ ಇದರಲ್ಲೂ ಸಹ ಕಾಂಗ್ರೆಸ್ನವ್ರದ್ದು ಅಷ್ಟೊಂದು ಇಲ್ಲ ಇಲ್ಲ ನೋಡು ಇಲ್ಲ ಸುಮಾರು ಜನ ಯಾರು ನಾನು 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 ಅಂತ ಹೇಳ್ಕೊಂತಾರೆ ಬಲವಾಗಿ ನೀವು ಬೇರೆಯವ್ರು ನಿಂತಿರೋರು ಯಾರು ಇಲ್ಲ ಈಗ ಜನ ಇಲ್ಲಿ ಗ್ರಾಮದಲ್ಲಿ ಏನ ನೋಡಿ ವೋಟ್ ಹಾಕ್ತಾರೆ ಪಕ್ಷ ನೋಡ್ತಾರ ವ್ಯಕ್ತಿ ನೋಡ್ತಾರ ಏನ್ ನೋಡಿ ವ್ಯಕ್ತಿ 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 ಕೆಲಸ ಕಾರ್ಯಗಳು ವ್ಯಕ್ತಿ ಕೆಲಸ ಕಾರ್ಯ ವ್ಯಕ್ತಿ ನೋಡಿ ವೋಟ್ ಹಾಕ್ತಾರೆ ಹೌದು ಹೌದು ಹಾಗಾದ್ರೆ ಅಭಿವೃದ್ಧಿಗೆ ನಿಮ್ಮ ಮತ ಗ್ಯಾರಂಟಿ ನಮ್ದೊಂದೇ ಅಂತಲ್ಲ ಎಲ್ಲ ರಾಜ್ಯದಲ್ಲಿ ಕೆಲವು ಕಡೆ ಹೋದ್ರೆ ಮೇನ್ ರೋಡ್ಗಳಿಗೆ ಹೋದ್ರೆ ಗುಂಡಿ ಗುಣಿ ಹೆಣ್ಮಕ್ಳುಗಳಿಗೆ ಸುಮಾರು ಜನ ಸತ್ಬಿಟ್ರು ನಮ್ಮ ರೋಡಲ್ಲಿ ಅರ್ಧಂಬರ್ಧ ಮಾಡಿಬಿಟ್ಬಿಡ್ತಾರೆ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಬೇಕು ಆಯಾ ಕ್ಷೇತ್ರದ ಶಾಸಕರು ನಂದು ಹೈವೇ ನೋಡಲಿ ಎಷ್ಟು ದೂರ ಬರುತ್ತೆ ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನ ಅವರು ನೋಡಬೇಕು ಅಲ್ವಾ ಕೆಲವರು ಬಿಜೆಪಿನ ದ್ವೇಷಿಸ್ತಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಯಾಕೆ ಕಾರಣ ಏನು ಗೊತ್ತಾ ಈ ಗುಂಡಿ ಗುದ್ರ ಹಿಂಗಿದೆ ಈಗ ನಿಮ್ಮ ಕ್ಷೇತ್ರ ಬೇಡ ನಿಮ್ಮ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆಯಾ ಸಮಸ್ಯೆ ಇಲ್ವಾ ಎಲ್ಲ ಸರಿ ಇದೆಯಾ ಏನು ಅಷ್ಟೊಂದು ಸಮಸ್ಯೆ ಏನಿಲ್ಲ ಬಿಡ್ರಿ ಇದೆ ನಮಗೆಲ್ಲ ಪರವಾಗಿಲ್ಲ ಈಗ ಬೆಳಗ್ಗೆಯಿಂದ ಮಾತಾಡ್ಸ್ಬೇಕಾದ್ರೆ ಸ್ವಲ್ಪ ಜನ ಕಸದ ಬಗ್ಗೆ ಹೇಳ್ತಿದ್ರು ಕಸ ವಿಲೇವಾರಿ ಫ್ಯಾಕ್ಟ್ರಿ ಏನೋ ಇದೆ ಅಂತ ನೀವೇನು ಹೇಳ್ತೀರ ಅದ್ರ ಬಗ್ಗೆ ಸರ್ ನೋಡಿ ನಮ್ಮನೇಲೂ ಕಸ ಆಗುತ್ತೆ ಏನು ಮಾಡ್ತೀರಾ ಈಗ ಸರ್ಕಾರ ಅವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು ಆವಾಗ ಇವರು ಶಾಸಕರಾಗಿದ್ರು ಅವಾಗ ಏನಯ್ಯ ನಿನ್ನ ಕಸ ತಗೊಂಡೋಗೆಲ್ಲ ಯಾಕನ್ನ ಅಂತ ಅಂದಾಗ ಅವ್ರೇನು ಉತ್ತರ ಕೊಡೋಕ್ಕಾಗತ್ತೆ ಸ್ವಲ್ಪ ಇಲ್ಲಿರಲಿ ಸ್ವಲ್ಪ ಇನ್ನೊಂದು ಕಡೆ ಇರಲಿ ಅಂತ ಬಂತು ಸ್ವಲ್ಪ ದಿವಸ ಜಾಸ್ತಿ ಆಯಿತು ಗಲಾಟೆಗಳದು ಎಲ್ಲ ಇದಾಯಿತು ಕೋರ್ಟು ಕಚೇರಿ ಎಲ್ಲ ಬಂತು ಇವಾಗ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ತಾವ್ರೆ ಈಗ ಮತ್ತೆ ಈ ಬಿ ಡಿ ಎ ಸುತ್ತಮುತ್ತ ಲೇಔಟ್ ಆಗಿದೆಯಲ್ಲ ಅದರಿಂದ ತಾನಾಗ ತಾನೇ ನಶಿಸ್ತಾ ಇದೆ ಕಮ್ಮಿ ಆಗ್ತಾ ಇದೆ ಒಂದ್ ಕಡೆ ಮಾತ್ರ ಇದೆ ಒಂದೊಂದ್ ಕಡೆ ಕ್ಲೋಸ್ ಮಾಡಿದ್ರು ಇನ್ನೊಂದ್ ಕಡೆ ಮಾತ್ರ ಇದೆ ನೋಡೋಣ ಅದನ್ನ ಇವಾಗ ಈ ಲೆವೆಟ್ಗಳು ಇವಾಗ ಬಿ ಡಿ ಎ ಲೆವೆಟ್ ಇದ್ದಾಗ ಅಫಿಷಿಯಲ್ಗಳು ಬಂದಾಗ ಈ ವಾಸನೆ ತಡೀತಾರ ಅವರೇ ಇದ್ ಮಾಡ್ತಾರೆ ಹಾಗಾದ್ರೆ ಸ್ಮೆಲ್ ಇದೆ ವಾಸನೆ ಇದೆ ಇಲ್ಲಿ ತೊಂದರೆ ಆಗ್ತಾ ಇದೆ ಕಸದಿಂದ ಇದೆ ಸ್ಮೆಲ್ ಇದೆ
ಹಾಗಾದ್ರೆ ಸ್ಮೆಲ್ ಅನ್ನೋದು ಅಫೀಷಿಯಲ್ಸ್ ಬಂದಾಗ ಮಾತ್ರ ಅವರಿಗೆ ಮೂಗಿಗೆ ಬಡಿಯುತ್ತೆ ಸಾಮಾನ್ಯ ಬಡವರಿಗೆ ಇಲ್ಲಿರೋ ಹಳ್ಳಿಯವರಿಗೆ ಬಡಿಯಲ್ಲ ಅಂತ ಎಲ್ಲರಿಗೂ ಬಡಿಯುತ್ತೆ ಅವರಿಗೂ ಬಡಿಯಲ್ವಾ ಅವಾಗ ಅವರು ಬಂದಾಗ ಇರಿಸ್ಕೊಂಡಿರ್ತಾರೋ ಅಥವಾ ಅವರಿಗೆ ಬೆಂಕಟ್ಟಿಗೆ ಇರಿಕ್ತಾರೋ ನೋಡೋಣ ಆಮೇಲೆ ಈಗ ನಿಮಗೆ ಸಮಸ್ಯೆ ಆದಾಗ ಅದನ್ನ ಶಾಸಕರ ಗಮನಕ್ಕೆ ತಂದಿದ್ದೀರಾ ಕಸದಿನ ಸಮಸ್ಯೆ ಏಜೆನ್ಸಿ ಅದಿ ತಂದಿದೀವಿ ಏನು ಹೇಳಿದ್ರು ಶಾಸಕ ಅವರು ಹೇಳ್ತಾರೆ ಸ್ವಲ್ಪ ರೌಸ್ಟ್ ಇರಪ್ಪ ಏನೋ ಒಂದು ಮಾಡೋಣ ನಮ್ದು ನಿಮ್ಮದು ಎಲ್ಲ ಹಿಂಗ ತರ ಹೇಳಿದಾಗ ಅಂತ ಅಂದಾಗ ಅವಾಗ ನಮ್ಮ ಪರಿಸ್ಥಿತಿನೇ ಅವರು ಅರ್ಥ ಮಾಡ್ಕೊಂಡು ಹೇಳಬೇಕು ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗುತ್ತಲ್ವಾ ಈಗ ಬೆಂಗಳೂರದೆಲ್ಲ ಬೃಹತ್ ಬೆಂಗಳೂರು ಬೆಳಿತಾ ಇದೆ ಹೌದು ಅದರಲ್ಲಿ ಜಾಸ್ತಿ ಆಗ್ತಾ ಇರ್ತದೆ ಕಸಕ ಎಲ್ಲ ಅವಾಗ ಹಿಂಗ ಹಿಂಗ ಎಲ್ಲ ಆಗುತ್ತೆ ಅಂತ ಜನಕ್ಕೆ ಗೊತ್ತಿದೆ ಆಗುತ್ತೆ ಸೋಮಶೇಖರ್ ಅವರು ಮುಂದಿನ ಬಾರಿ ಗೆದ್ರೆ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ ಅನ್ಸುತ್ತೆ ಅವರು ಮಾಡಲಿಲ್ಲ ಅಂತ ಬಿಡಿ ಲೆವೆಟ್ನವರು ಅಂತ ಬಿಡಲ್ಲ ಎತ್ತಿಸಿ ಎತ್ತಿಸ್ತಾರೆ ಅವಾಗ ಜವರೇಗೌಡರು ಕೂಡ ಹೇಳತಾವ್ರೆ ಇಲ್ಲ ನಾವು ಕಸದ ಸಮಸ್ಯೆ ನಾನು ಬಂದ್ರೆ ಗ್ಯಾರಂಟಿ ನಿವಾರಣೆ ಮಾಡ್ಬಿಡ್ತೀನಿ ಸ್ಟಾಪ್ ಮಾಡಿಸ್ಬಿಡ್ತೀನಿ ಮಾಡಿದ್ರು ಮಾಡ್ಬೋದು ಹೇಳಕ್ಕಾಗಲ್ಲ ಹೇಳ ಅಧಿಕಾರ ಇರ್ತದಲ್ವಾ ಅವ್ರು ಮನಸ್ಸು ಮಾಡಿದ್ರೆ ಏನ್ಬೇಕು ಮಾಡ್ಬೋದು ಓ ಮಾಡ್ಬೋದು ಇನ್ನು ಜನಕ್ಕೆ ಕರ್ನಾಟಕ ಜನಕ್ಕೆ ನಮ್ಮ ರಾಜ್ಯ ಜನಕ್ಕೆ ಬೇಜಾರಾಗ್ಬಿಟ್ಟು ಪಕ್ಷಗಳು ನೋಡಿ ಆಮ್ ಆದ್ಮಿ ಪಾರ್ಟಿ ನಾವು ನೋಡಿ ಡೆಲ್ಲಿಯಲ್ಲಿ ಫ್ರೀ ಎಲ್ಲ ಮಾಡಿದ್ದೀವಿ ಕರೆಂಟು ನಮಗೊಂದು ಅವಕಾಶ ಕೊಡ್ತೀವಿ ನಾವೊಂದು ಪಾರ್ಟಿನ ನಮ್ಮ ಅಭ್ಯರ್ಥಿನ ಆಗ್ತೀವಿ ಸಿಗೆ ಹೇಳಿ ಗೆಲ್ಲಿಸ್ತಾರೆ ನಮ್ಮ ಜನ ಪರ್ಕೆ ಅಭ್ಯರ್ಥಿ ಆಗಲ್ಲ ಸಾಧ್ಯನೇ ಇಲ್ಲ ಪರ್ಕೆ ಅಭ್ಯರ್ಥಿ ಅದೇನೋ ಒಂದು ಅನುಕಂಪದ ಅಲ್ಲೆ ಮೇಲೆ ಅವರು ಪಾಪ ಒಂದು ಅವಕಾಶ ಕೊಡಿ ಅಂತ ಅವ್ರೆ ಆದ್ರೂ ಕಷ್ಟ ಇದೆ ಕಷ್ಟ ಇದೆ ಇಲ್ಲಿ ಬಲ ಬಲಗಳು ಏನಿದೆ ನೋಡಬೇಕೆ ಹೊರತು ಹೊಸ್ತಾಗಿ ಬಂದು ತೋರಿಸ್ಕೊಳಕ್ಕೆ ಹೋದ್ರೆ ಆಗೋದಿಲ್ಲ ಆಗೋದಿಲ್ಲ ಅಲ್ಲ 2023 ಇಲ್ಲಿ ಸಾ ಇರಲಿ ಈಗ ಒಂದು ಕ್ಷೇತ್ರದಲ್ಲಿ ನಮ್ಮ ತಳವಂದಿಗ್ರು ಏನಿತ್ತು ಅವ್ರ ಹತ್ರ ನಾವು ಮಾತಾಡ್ಬೋದು ಎಲ್ಲ ಎಲ್ಲಿಂದನೋ ಬಂದು ಸೇರ್ಕೊಂಡವ್ರೆ ಲೆವೆಟ್ಗಳಾಗಿ ಅಲ್ವಾ ನೀನು ಹೋಗಯ್ಯ ಅಂತಾರೆ ಅವರು ಆಗ ಏನಾಗುತ್ತೆ ಅದೇ ಥರ ಪಕ್ಷಗಳಿಗೂ ಏಟು ಬೀಳ್ತದೆ ತಳವಂದಿಗ್ರ ಹತ್ರ ಏನೋ ಕುಂತ್ಕೊಂಡು ಮಾತಾಡ್ಬೋದು ನೀವು ಹೇಳ್ದಂಗೆ ಅನ್ಯ ಲೆವೆಟ್ಗಳ ಹತ್ರ ಎಲ್ಲ ಕುಂತ್ಕೊಂಡು ಜನಗಳ ಹತ್ರ ಮಾತಾಡೋಕೆ ಆಗೋಲ್ಲ ಪ್ರತಿಯೊಂದು ಮನೆ ಮನೆಗೆ ಹೋಗ್ಬೋದು ರಾಜಕೀಯ ಇದ್ದಾರೆ ಅವ್ರು ಇವಾಗ ಬಡಸ್ತನ ಇದೆ ಎಲ್ಲ ಇದೆ ಏನಿದ್ರೂ ರಾಜಕೀಯ ಮಾತ್ರ ನಿಂತಿಲ್ಲ ಮನೆ ಮನೆಗೂ ರಾಜಕೀಯ ಇರುತ್ತೆ ಹಾಗಾದ್ರೆ ಯಶವಂತಪುರ ಕ್ಷೇತ್ರದಲ್ಲಿ ನೇರ ಫೈಟ್ ಯಾವ್ಯಾವ ಪಾರ್ಟಿಗೆ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಯಾವ ಪಾರ್ಟಿಗಳಿಗೂ ಏನಂತಂದು ಅವಕಾಶ ಈಗಿರಲ್ಲ ಫೈಟ್ ಇದೆ ಹಾಗಾದ್ರೆ ನಿಮ್ಮ ಕ್ಷೇತ್ರ ಖಂಡಿತ ಇದೆ ಖಂಡಿತ ಇದೆ ಒಂದ್ ಸೈಡ್ ಏನಿಲ್ಲ ಒಂದ್ ಸೈಡ್ ಏನಿಲ್ಲ ಒಂದ್ ಸೈಡ್ ಅಂತ ಇದೆ 90 ಜಾಸ್ತಿ ಬಲ ಇರೋದು ಬಿಜೆಪಿಗೆ ಸೆಕೆಂಡ್ ಇರೋದು ಇದಕ್ಕೆ ಇವೆರಡರಲ್ಲಿ ನೋಡೋಣ ಏನಾಗುತ್ತೆ ಅಂತ ನೋಡಬೇಕು